ಹಲೋ ನಮಸ್ಕಾರ. ಎಲ್ಸಿಯುನಲ್ಲಿ ಬರುತ್ತಾ ರಜನಿಕಾಂತ್ ಅವರ 171ನೇ ಸಿನಿಮಾ, ಹಾಗೆಯೇ ಹಾಸ್ಟೆಲ್ ಹುಡುಗರು ಸಿನಿಮಾದ OTT ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಚಲನಚಿತ್ರ ದರ್ಶನ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಕಾಟೇರಾ ಎನ್ನುವ ಸಿನಿಮಾ. ರಾಧನಾರಾಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾವು ಈ ಬರುವ ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಸದ್ಯಕ್ಕೆ ಹೆಚ್ಚಿದೆ. ಸಿನಿಮಾ ತನ್ನ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಈ ಬರುವ ಗಣೇಶ ಹಬ್ಬಕ್ಕೆ ಇದೀಗ ಘೋಷಣೆ ಮಾಡುವುದಕ್ಕಾಗಿ ಇದೀಗ ಮುಂದಾಗಿದ್ದು, ಈ ವಿಡಿಯೋ ರಿಲೀಸ್ ಆದಾಗ ಸಿನಿಮಾದ ಟೀಸರ್ ರಿಲೀಸ್ ಡೇಟ್ ಕೂಡ ಸಿನಿಮಾ ತಂಡದಿಂದ ಬಂದಿರಬಹುದು. ಇನ್ನು ಸೌತ್ ಇಂಡಿಯಾದ ಮೋಸ್ಟ್ ಅವೈಟೆಡ್ ಸಿನಿಮಾಗಳಲ್ಲೊಂದಾಗಿದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಎರಡನೇ ಭಾಗ. ರಶ್ಮಿಕಾ ಮಂದನ್ನ ಡೋಳೆ ದರಿಂಜಿ ಫಹದ್ ಫಾಸಿಲ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿನಿಮಾದ ಶೂಟಿಂಗ್ ಸದ್ಯ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಪುಷ್ಪ ಸಿನಿಮಾದ ಭಾಗ ಒಂದಕ್ಕಿಂತ ವೆರೈಟಿಯಾಗಿ ಸದ್ಯ ಎರಡನೇ ಭಾಗವನ್ನು ತಯಾರು ಮಾಡ್ತಾ ಇದ್ದು, ದೊಡ್ಡ ಮಟ್ಟಿನ ರಿಲೀಸ್ಗೆ ಸಿನಿಮಾ ತನ್ನ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಥಿಯೇಟರ್ ರಿಲೀಸ್ ಡೇಟ್ ಅನ್ನು ಸಿನಿಮಾ ತನ್ನ ಇದೀಗ ಘೋಷಣೆ ಮಾಡಿದ್ದು, ಸಿನಿಮಾವನ್ನು ಈ ಹಿಂದೆ ತಿಳಿಸಿದಂತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಬದಲಾಗಿ ಸಿನಿಮಾ ತನ್ನ ಸಿನಿಮಾವನ್ನು ಆಗಸ್ಟ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ವೀಕೆಂಡ್ ಆಗಿ ಆಗಸ್ಟ್ 15ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತನ್ನ ಇದೀಗ ಒಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ತಮಿಳು ಸಿನಿಮಾ ರಂಗದಿಂದ ಬರ್ತಾ ಇರುವ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನದ ಜಿಗರ್ತಂಡ ಡಬಲ್ ಎಕ್ಸ್ ಎನ್ನುವ ಸಿನಿಮಾ. ರಾಘವನ್ ಎಸ್ ಜೆ ಸೂರ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಸದ್ಯ ಇದೀಗ ರಿಲೀಸ್ ಆಗಿದೆ. ಸಿನಿಮಾವನ್ನು ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದು, ಸಿನಿಮಾವು ಈ ಬರುವ ದೀಪಾವಳಿ ಸ್ಪೆಷಲ್ ಆಗಿ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಡೋಳಿ ದರಂಜೆ ಅವರ ಡೋಳಿ ಪಿಕ್ಚರ್ಸ್ ನಿರ್ಮಾಣ ಮಾಡಿರುವ ಹೊಸದಾದ ಚಿತ್ರವಾಗಿದೆ ಟಗರುಪಳ್ಳಿಯ ಎನ್ನುವ ಸಿನಿಮಾ. ನಾಗಭೂಷಣ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಇದು ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಸದ್ಯ ಇದೀಗ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಸಲಗ ಸಿನಿಮಾದ ಬಳಿಕ ದುನಿಯಾ ವಿಜಯ್ ನಿರ್ದೇಶನ ಮಾಡಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ. ಅವರೇ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಹೊಸದೊಂದು ಅನೌನ್ಸ್ಮೆಂಟ್ ಅನ್ನು ಈ ಬರುವ ಗಣೇಶ ಹಬ್ಬಕ್ಕೆ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ. ಬಹುತೇಕ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದಿಂದ ಈ ಗಣೇಶ ಹಬ್ಬಕ್ಕೆ ನಿರೀಕ್ಷೆ ಕೂಡ ಮಾಡಬಹುದು. ಶಾರುಖ್ ಖಾನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಜವಾನ್ ಎನ್ನುವ ಸಿನಿಮಾವು ಸದ್ಯ ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ. ಸಿನಿಮಾ ತಂಡವು ಇದೀಗ ಒಫಿಷಿಯಲ್ ಆಗಿ ಸಿನಿಮಾದ ಫಸ್ಟ್ ವೀಕೆಂಡ್ ಕಲೆಕ್ಷನ್ ಅನ್ನು ಇದೀಗ ಘೋಷಣೆ ಮಾಡಿದ್ದು, ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ ಬರೋಬ್ಬರಿ 520 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಅತಿಬೇಗನ 500 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿರುವ ಭಾರತೀಯದ 4ನೇ ಸಿನಿಮಾವಾಗಿ ಕಾಣಿಸಿಕೊಂಡಿದೆ. ಮೊದಲ ಸ್ಥಾನದಲ್ಲಿ ಬಾಹುಬಲಿ 2, ಆ ಬಳಿಕ ತ್ರಿಬಲ್ ಆರ್, ಆ ಬಳಿಕ ನಮ್ಮ KGF ಚಾಪ್ಟರ್ 2 ಸಿನಿಮಾ ಕೂಡ ಇದೆ. ಇನ್ನು ಜವಾನ್ ಎನ್ನುವ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೂ ಕೂಡ ದಾಖಲೆ ಕಲೆಕ್ಷನ್ ಅನ್ನು ಸದ್ಯ ಇದೀಗ ಮಾಡ್ತಾ ಇದ್ದು, ಇದುವರೆಗೂ ಬಾಲಿವುಡ್ನಿಂದ ರಿಲೀಸ್ ಆದ ಸಿನಿಮಾಗಳಲ್ಲಿ ಎಲ್ಲಾ ದಾಖಲೆಯನ್ನು ಕೂಡ ಫಸ್ಟ್ ವೀಕೆಂಡ್ನಲ್ಲಿ ಇದೀಗ ಜವಾನ್ ಸಿನಿಮಾವು ಹಿಂದಿಕ್ಕಿದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಮಾತ್ರ 27 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಹೊಚ್ಚ ಹೊಸ ಸಿನಿಮಾವಾಗಿದೆ UI ಎನ್ನುವ ಸಿನಿಮಾ. ಈ ಸಿನಿಮಾವು ಯಾವ ರೀತಿ ಇರುತ್ತೆ ಎನ್ನುವ ಊಹೆ ಇದುವರೆಗೂ ಸಿಕ್ಕಿಲ್ಲ. ಯಾಕೆಂದರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನಾಗಿ ಅಥವಾ ಇತರ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ನೀಡಿರಲಿಲ್ಲ. ಸದ್ಯ ಇದೀಗ ಸಿನಿಮಾದ ಟೀಸರ್ ಅನ್ನು ಈ ಬರುವ ಸೆಪ್ಟೆಂಬರ್ 18ಕ್ಕೆ ಈ ಹಿಂದೆ ತಿಳಿಸಿದಂತೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಒಫಿಷಿಯಲ್ ಆಗಿ ಮಾಡಿಕೊಂಡಿದ್ದಾರೆ. ಇನ್ನು ಸದ್ಯ ಇದೀಗ ಸ್ಯಾಂಡಲ್ವುಡ್ನಿಂದ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರುವ ಒಂದು ಚಿಕ್ಕ ಚಿತ್ರವಾಗಿದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ರಮ್ಯಾ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು, ಇತ್ತೀಚೆಗೆ ಸಿನಿಮಾವು ತೆಲುಗು ವರ್ಷನ್ಗೂ ಕೂಡ ರಿಲೀಸ್ ಆಗಿ ಅಲ್ಲೂ ಕೂಡ ವ್ಯಾಪಕ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ. ನಿತಿನ್ ಕೃಷ್ಣಮೂರ್ತಿ ನಿರ್ದೇಶನದ ಈ ಸಿನಿಮಾವು ಸದ್ಯ ಇದೀಗ ಥಿಯೇಟರ್ ರನ್ ನಿಲ್ಲಿಸಿ OTT ರಿಲೀಸ್ಗೆ ಸಜ್ಜುಗೊಳ್ತಾ ಇದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಇದುವರೆಗೂ ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ 15 ಕೋಟಿ 50 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದ್ದು, ಸದ್ಯ ಈ ಸಿನಿಮಾದ ಥಿಯೇಟರ್ ರನ್ ಬಳಿಕದ OTT ರೈಟ್ಸ್ ಅನ್ನು Zee5 ಪಡೆದುಕೊಂಡಿದೆ. ಸಿನಿಮಾವು ಈ ಬರುವ ಸೆಪ್ಟೆಂಬರ್ 15ಕ್ಕೆ Zee5ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಹೆಚ್ಚಿದೆ ಎನ್ನುವ ಹೊಸದೊಂದು ಮಾಹಿತಿ ಕೂಡ ಕೇಳಿಬಂದಿದೆ. ಇನ್ನು ಶರಣ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಥ್ರಿಲ್ಲರ್ ಕಾಮಿಡಿ ಚಿತ್ರವಾಗಿದೆ ಚೂ ಮಂತರ್ ಎನ್ನುವ ಸಿನಿಮಾ. ಚಿಕ್ಕನ್ನ ಅತಿ ಪ್ರಭುದೇವ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಸದ್ಯ ಸಿನಿಮಾ ತನ್ನ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ತಮಿಳು ಸಿನಿಮಾ ರಂಗದಿಂದ ಬರ್ತಾ ಇರುವ ಚಿತ್ರವಾಗಿದೆ ಮಾರ್ಕ್ ಆಂಟನಿ ಎನ್ನುವ ಸಿನಿಮಾ. ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡುವ ಚಾನ್ಸಸ್ ಇದೆ ಎನ್ನುವುದನ್ನು ತಿಳಿಸಿದೆ. ಆದರೆ ಇದೀಗ ಈ ಹಿಂದೆ ತಿಳಿಸಿದಂತೆ ಸಿನಿಮಾವನ್ನು ಸೆಪ್ಟೆಂಬರ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಚಿತ್ರದ ಕೆಲವೊಂದು ಕಡೆ ಸದ್ಯ ಇದೀಗ ಅಡ್ವಾನ್ಸ್ ಬುಕಿಂಗ್ ಕೂಡ ಓಪನ್ ಆಗಿದೆ. ಸಿನಿಮಾದ ಟೀಸರ್ ಒಳ್ಳೆ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿತ್ತು. ಸದ್ಯ ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾನು ತಿಳಿಸಿದಂತೆ ರಜನಿಕಾಂತ್ ಅವರ ಕೆರಿಯರ್ನ 171ನೇ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ.
ಈ ಸಿನಿಮಾವನ್ನು ಲೋಕೇಶ್ ಕನಕರಾಜನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದು, ಹಾಗೆಯೇ ಲಿಯೋ ಎನ್ನುವ ಸಿನಿಮಾ ಆದ ಬಳಿಕ ಲೋಕೇಶ್ ಕನಕರಾಜನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾವನ್ನು ಜೈಲರ್ ಸಿನಿಮಾದ ಬಳಿಕ ಮತ್ತೊಮ್ಮೆ ಸನ್ ಪಿಕ್ಚರ್ಸ್ ಅವರು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ. ಹಾಗೆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ ರವಿಚಂದರ್ ಅವರು ಮಾಡ್ತಾ ಇದ್ದು, ಸಿನಿಮಾಕ್ಕೆ ಆಕ್ಷನ್ ಅನ್ನು ಕೆಜಿಎಫ್ ವಿಕ್ರಮ್ ಸಿನಿಮಾಗಳಿಗೆ ಆಕ್ಷನ್ ಅನ್ನು ಮಾಡಿ ಗೆದ್ದಿರುವ ಅಂಬರಿಯು ಕೂಡ ಮಾಡುತ್ತಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಹೆಚ್ಚಿನ ಮಾಹಿತಿ ಅತಿ ಬೇಗನೆ ನಿರೀಕ್ಷೆ ಮಾಡಬಹುದು. ಇನ್ನು ಈ ಸಿನಿಮಾವು ಸದ್ಯ ಇದೀಗ ಎಲ್ಸಿಯುನಲ್ಲಿ ಬರುತ್ತಾ, ಅಂದರೆ ಲೋಕಿ ಸಿನಿಮ್ಯಾಟಿಕ್ ಯೂನಿಟ್ಸ್ ಬರುತ್ತಾ ಎನ್ನುವ ಕುತೂಹಲ ಎಲ್ಲರಿಗೂ ಇದೆ. ಸದ್ಯ ಇದೀಗ ಈ ಸಿನಿಮಾವು ಎಲ್ಸಿಯುನಲ್ಲಿ ಬರಲ್ಲ, ಬದಲಾಗಿ ಇದೊಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಸದ್ಯ ರಜನಿಕಾಂತ್ ಅವರು ಸಿನಿಮಾ ರಂಗದಿಂದ ಒಂದು ದೊಡ್ಡ ಬ್ರೇಕ್ ಅನ್ನು ಪಡೆದುಕೊಳ್ಳುವ ಚಾನ್ಸಸ್ ಇರುವುದರಿಂದ, ಹಾಗೆ ರಜನಿಕಾಂತ್ ಅವರು ಸದ್ಯ ಇದೀಗ ಲೋಕೇಶ್ ಕನಕರಾಜನ್ ಅವರಲ್ಲಿ ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾವನ್ನು ಮಾಡಲು ವಿನಂತಿಸಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದ್ದು, ಆದ್ದರಿಂದಲೇ ಸದ್ಯ ಇದೀಗ ಈ ಸಿನಿಮಾವು ಎಲ್ಸಿಯುನಲ್ಲಿ ಬರಲ್ಲ ಎನ್ನುವ ಹೊಸದೊಂದು ಮಾಹಿತಿ ಕೂಡ ಕೇಳಿ ಬಂದಿದೆ. ಇನ್ನು ಎಲ್ಸಿಯುನಲ್ಲಿ ಸಿನಿಮಾವು ಬರುತ್ತಾ ಬರಲ್ಲ ಎನ್ನುವುದರ ಕುರಿತಾಗಿ ಕನ್ಫರ್ಮೇಶನ್ ಕೂಡ ಅತಿ ಬೇಗನೆ ನಮ್ಮ ಚಾನೆಲ್ನಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಸಿನಿಮಾವು ಲೋಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರ್ತಾ ಇಲ್ಲ. ಇನ್ನು ರಕ್ಷಿತ್ ಶೆಟ್ಟಿ ಅವರ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಸಪ್ತಸಾಗರದಾಚೆ ಎಲ್ಲೋ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಸಿನಿಮಾಗೆ ಥಿಯೇಟರ್ಗಳಿಂದ ಸುತ್ತ ಇದ್ದು, ಚಿತ್ರವು ಸದ್ಯ ಥಿಯೇಟರ್ಗೆ ರಿಲೀಸ್ ಆದ 10 ದಿನಗಳಲ್ಲಿ 17.60 ಕೋಟಿಯನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಮಾಡಿಕೊಂಡಿದೆ. ಅಂದರೆ ಎರಡನೇ ವೀಕೆಂಡ್ನಲ್ಲಿ ಚಿತ್ರವು 2.50 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದ್ದು, ಸಿನಿಮಾವು ಈ ಬರುವ ಸೆಪ್ಟೆಂಬರ್ 28ಕ್ಕೆ ತೆಲುಗು ವರ್ಷನ್ನಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಅನುಷ್ಕಾ ಶೆಟ್ಟಿ ಅವರ 5 ವರ್ಷಗಳ ಗ್ಯಾಪ್ನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಹೊಸ ಸಿನಿಮಾವಾಗಿತ್ತು ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಎನ್ನುವ ಸಿನಿಮಾ. ಈ ಸಿನಿಮಾವು 4 ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಸಿನಿಮಾಕ್ಕೆ ಅವರೇಜ್ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ದೊರೆಯುವಲ್ಲಿ ಸಫಲವಾಗಿದ್ದು, ಸದ್ಯ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ 1.94 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ತೆಲುಗು ಸಿನಿಮಾ ರಂಗದಿಂದ ಬರ್ತಾ ಇರುವ ಹೊಸ ಸಿನಿಮಾವಾಗಿದೆ ಡೆವಿಲ್ ಎನ್ನುವ ಸಿನಿಮಾ. ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ನವೆಂಬರ್ 24ಕ್ಕೆ ಸಿನಿಮಾವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಾ ಇರುವ ಸಂಯುಕ್ತಾ ಮೇನನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸದ್ಯ ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಹಾಲಿವುಡ್ನಿಂದ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸತನ್ಯ ಮಾಡಿದ ಚಿತ್ರವಾಗಿತ್ತು ಓಪನ್ ಹೈಮರ್ ಎನ್ನುವ ಸಿನಿಮಾ. ಕ್ರಿಸ್ಟೋಫರ್ ನೂಲನ್ ನಿರ್ದೇಶನ ಮಾಡಿರುವ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆದ್ದಿತ್ತು. ಇದೀಗ ಇನ್ನೂ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು, ಇದುವರೆಗೂ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ 891 ಮಿಲಿಯನ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ವಾರದಲ್ಲೇ ಸಿನಿಮಾ 900 ಮಿಲಿಯನ್ ಕೂಡ ಕಲೆಕ್ಷನ್ ಮಾಡುತ್ತೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬಂದಿದೆ. ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಸಿನಿಮಾವು ಸದ್ಯ ಇದುವರೆಗೂ 33 ಕೋಟಿ+ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಒಂದು ಸಪೋರ್ಟ್ ಅನ್ನು ಕೂಡ ಮಾಡಿ.